ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಭಾಗೇಶ್ ಹಿಂಗಯ್ಯ, ಕನ್ಸಲ್ಟೆಂಟ್ ಪಲ್ಮಾಲಜಿಸ್ಟ್. ಐಮ್ ದ ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಆಫ್ ಎಚ್ ಎ ದಿ ಲಂಕೆ. ಸೊ ಇವತ್ತು ನಾನು ಈ ಇಂಟ್ರಾಕಾಸ್ಟಲ್ ಡ್ರೈನೇಜ್ ಅಥವಾ ಐ ಸಿ ಡಿ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಏನಿದೆ ಇಂಟ್ರಾಕಾಸ್ಟಲ್ ಡ್ರೈನೇಜ್ ಅಂದರೆ, ಎಷ್ಟೊಂದ್ಸಲ ಡಾಕ್ಟರ್ ಹೇಳ್ತಾರೆ ನಿಮ್ಮ ಪೇಷಂಟ್ ಒಂದು ಪೈಪ್ ಹಾಕಬೇಕು ಅಥವಾ ಐ ಸಿ ಡಿ ಹಾಕಬೇಕು ಅನ್ನೋದು. ಸೊ ಅದ್ರ ಬಗ್ಗೆ ಇವತ್ತು ಡೀಟೇಲ್ ಆಗಿ ಹೇಳ್ತೀನಿ. ಸೊ ನಿಮ್ಗೆ ಗೊತ್ತು, ಇದು ನಮ್ಮ ಶ್ವಾಸಕೋಶ, ಒಂದು ಭಾಗ ಶ್ವಾಸಕೋಶ. ಶ್ವಾಸಕೋಶ ಸುತ್ತ ಎರಡು ಪರದೆಗಳಿರ್ತವೆ, ಅದಕ್ಕೆ ಪ್ಲೂರ ಅಂತ ಹೇಳ್ತೀವಿ, ಟೂ ಲೇಯರ್ಸ್. ಆ ಲೇಯರ್ಸ್ ಮಧ್ಯೆ ಒಂದು ಸ್ಪೇಸ್ ಇರುತ್ತೆ, ಅದಕ್ಕೆ ಪ್ಲೂರಲ್ ಸ್ಪೇಸ್ ಅಂತ ಹೇಳ್ತೀವಿ. ಸೊ ಈ ಪ್ಲೂರಲ್ ಸ್ಪೇಸ್ ಕೆಲಸ ಏನು ಅಂತ ಹೇಳಿದ್ರೆ, ನಮ್ಮ ಶ್ವಾಸಕೋಶ ಉಸಿರಾಡಬೇಕಾದ್ರೆ ಆರಾಮಾಗಿ ಎಕ್ಸ್ಪ್ಯಾಂಡ್ ಆಗೋದು, ಕಾಂಟ್ಯಾಕ್ಟ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾಯಿರುತ್ತೆ, ಯಾವುದೇ ಫ್ರಿಕ್ಷನ್ಸ್ ಇರೋದಿಲ್ಲ. ಕೆಲವು ಕಾಯಿಲೆಗಳಲ್ಲಿ ಆ ಪ್ಲೂರಲ್ ಸ್ಪೇಸಲ್ಲಿ ರಕ್ತ ತುಂಬಿಕೊಳ್ಬಹುದು, ನೀರು ತುಂಬಿಕೊಳ್ಬಹುದು. ನೀರು ಅಂದರೆ ಸಾಮಾನ್ಯವಾಗಿ ಕೀವು, ನಾವು ನೀರು ಅಂತ ಹೇಳ್ತೀವಿ, ಅಥವಾ ಗಾಳಿ ಕೂಡ ತುಂಬಿಕೊಳ್ಬಹುದು. ಯಾವ ಸಂದರ್ಭ ಅಂದರೆ ಈ ಟಿ ಬಿ ಆದಾಗ, ನ್ಯೂಮೋನಿಯಾ ಆದಾಗ, ಅಥವಾ ಕ್ಯಾನ್ಸರ್ ಲಕ್ಷಣಗಳು ಕಂಡುಬಂದಲ್ಲಿ, ಅಥವಾ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿರುತ್ತೆ, ಏಟ್ ಆಗಿರುತ್ತೆ, ಮೂಳೆ ಮುರಿದಿರುತ್ತೆ, ಹೊರಗಡೆಯಿಂದ ಗಾಳಿ ಒಳಗಡೆ ತುಂಬಿಕೊಳ್ಬಹುದು, ಅಥವಾ ಒಳಗಡೆ ರಕ್ತನಾಳಗಳು ಓಪನ್ ಆಗಿ ಈ ಸ್ಪೇಸಲ್ಲಿ ರಕ್ತ ತುಂಬಿಕೊಳ್ಬಹುದು. ಆ ಸ್ಪೇಸಲ್ಲಿ ಯಾವಾಗ ನೀರು ರಕ್ತ ಜಾಸ್ತಿ ತುಂಬಿಕೊಳ್ಳುತ್ತಲ್ಲ, ಅದು ಶ್ವಾಸಕೋಶನ ಕಂಪ್ರೆಸ್ ಮಾಡಲಿಕ್ಕೆ ಶುರು ಆಗುತ್ತೆ. ಶ್ವಾಸಕೋಶ ಒಂಥರ ಬಲೂನ್ ಥರ ಅಥವಾ ಸ್ಪಾಂಜ್ ಥರ ಅಂತ ಹೇಳ್ಬೋದು. ಯಾವಾಗ ಅದು ಕಂಪ್ರೆಸ್ ಆಗಕ್ಕೆ ಶುರುವಾಗುತ್ತೆ, ನಮಗೆ ಉಸಿರಾಟಕ್ಕೆ ತೊಂದರೆ, ಕೆಮ್ಮು, ಎದೆ ನೋವು ಕಾಣಿಸ್ಕೊಳ್ಳಿಕ್ಕೆ ಶುರುವಾಗುತ್ತೆ. 2-3 ಲೀಟರ್, ಕೆಲವು ಸಲ 5-10 ಲೀಟರಷ್ಟು ತುಂಬಿಕೊಳ್ಬಹುದು. ಅಂಥ ಸಂದರ್ಭದಲ್ಲಿ ನಾವು ಒಂದು ಸಣ್ಣ ಪೈಪ್ನ ಎದೆ ಒಳಗೆ ಇಡ್ತೀವಿ, ಅದನ್ನೇ ಇಂಟ್ರಾಕಾಸ್ಟಲ್ ಡ್ರೈನೇಜ್ ಅಂತ ಹೇಳ್ತೀವಿ. ಎದೆ ಸುತ್ತ ಇರೋ ಮೂಳೆಗೆ ರಿಬ್ ಕೇಜ್ ಅಂತ ಹೇಳ್ತೀವಿ, ಎರಡು ರಿಬ್ ಕೇಜ್ ಮಧ್ಯೆ ಏನು ಗ್ಯಾಪ್ ಇರುತ್ತಲ್ಲ ಅದಕ್ಕೆ ಇಂಟ್ರಾಕಾಸ್ಟಲ್ ಸ್ಪೇಸ್ ಅಂತೀವಿ. ಸೊ ದಿಸ್ ಇಸ್ ದ ಇಂಟ್ರಾಕಾಸ್ಟಲ್ ಡ್ರೈನ್ ಟ್ಯೂಬ್. ಆ ಇಂಟ್ರಾಕಾಸ್ಟಲ್ ಸ್ಪೇಸ್ಗೆ ನಾವು ಯಾವಾಗ ಟ್ಯೂಬ್ನ ಹಾಕ್ತೀವಲ್ಲ ಅದನ್ನ ಇಂಟ್ರಾಕಾಸ್ಟಲ್ ಡ್ರೈನೇಜ್ ಅಂತ ಹೇಳ್ತೀವಿ. ಇದು ಒಂದು ಸಣ್ಣ ಪ್ರೊಸೀಜರ್, 15-20 ಮಿನಿಟ್ಸ್ ಪ್ರೊಸೀಜರ್. 1 cm² ಅಂದರೆ ಚೆಸ್ಟಲ್ಲಿ ತಗೊಳ್ತೀವಿ ನಾವು, ನಮ್ಮ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸಿಂದ ಈ ಪೈಪ್ ಹಾಕಿ ಈ ಶ್ವಾಸಕೋಶದ ಒಳಗಡೆ, ಬಟ್ ಪ್ಲೂರಲ್ ಸ್ಪೇಸ್ ಒಳಗಡೆ ಈ ಡ್ರೈನ್ ಇಡ್ತೀವಿ. ಇಷ್ಟು ದೊಡ್ಡ ಪೈಪ್ ಇಟ್ಟಾಗ ಆ ನೀರು, ಕೀವು, ರಕ್ತ ಏನಿರುತ್ತಲ್ಲ ಅದು ಹೊರಗಡೆ ಡ್ರೈನ್ ಆಗಿ ಬರುತ್ತೆ. ಸೊ ಈ ಪೂರ ಡ್ರೈನ್ ಆಗಲಿಕ್ಕೆ ಬರಲಿಕ್ಕೆ ನಿಯರ್ಲಿ 3-4 ಡೇಸ್ ತಗೊಳ್ಬಹುದು. ಬಟ್ ಕೆಲವು ಸಂದರ್ಭದಲ್ಲಿ ಅದು ವಾರಗಟ್ಟಲೆ ಅಥವಾ ತಿಂಗಳುಗಟ್ಟಲೆನೂ ಕೆಲವು ಸಂದರ್ಭದಲ್ಲಿ ಅದು ತಗೊಳ್ಬೋದು. ಬಟ್ ಸಾಮಾನ್ಯವಾಗಿ 3-4 ದಿನ ಸಾಕಾಗುತ್ತೆ. ಸೊ ಈ ಟ್ಯೂಬಲ್ಲಿಟ್ಟಾಗ ಈ ಕೆಳಗಡೆ ಒಂದು ಬ್ಯಾಗ್ ಕನೆಕ್ಟ್ ಮಾಡಿರ್ತೀವಿ, ಆ ಬ್ಯಾಗಿಗೆ ಫ್ಲೂಯಿಡ್ಸ್ ಕನೆಕ್ಟ್ ಆಗ್ತಾ ಇರುತ್ತೆ. ಒಂದ್ಸಲ ಎಲ್ಲ ಫ್ಲೂಯಿಡ್ಸ್ ಎಲ್ಲ ಡ್ರೈನ್ ಆಯಿತು ಅಂದರೆ ಈಸಿಯಾಗಿ ಈ ಟ್ಯೂಬ್ನ ಹೊರಗಡೆ ತೆಗೆದುಕೊಳ್ಬಹುದು. ಅಂದರೆ ಈ ಪ್ರೊಸೀಜರ್ ಬರೀ 1 cm ಇನ್ಸಿಷನ್ ಇರೋ ಪ್ರೊಸೀಜರ್, ನಿಮ್ಮ ಚರ್ಮಕ್ಕಾಗಲಿ ಅಥವಾ ಕಾಸ್ಮೆಟಿಕ್ ಪರ್ಪಸ್ಗೆ ಯಾವ ಹಾನಿ ಕೂಡ ಆಗೋದಿಲ್ಲ. ಎಲ್ಲ ಪ್ರೊಸೀಜರ್ಗಳು ಕಾಂಪ್ಲಿಕೇಶನ್ ಇದ್ದೇ ಇರುತ್ತೆ, ಹಾಗೆ ಈ ಪ್ರೊಸೀಜರಲ್ಲೂ ಕೆಲವು ಕಾಂಪ್ಲಿಕೇಶನ್ಸ್ ಇದೆ. ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್ ಅಂದರೆ ರಕ್ತಸ್ರಾವ ಆಗೋದು. ಯಾಕಂದರೆ ಎರಡು ರಿಬ್ ಕೇಜ್ ಮಧ್ಯೆ ಏನಿರುತ್ತಲ್ಲ, ರಿಬ್ಸ್ ಮಧ್ಯೆ, ಆ ಸ್ಪೇಸಲ್ಲಿ ತುಂಬ ರಕ್ತನಾಳಗಳು ಚಲಿಸ್ತಾ ಇರ್ತವೆ. ನಾವು ಟ್ಯೂಬ್ ಹಾಕಬೇಕಾದ್ರೆ ರಕ್ತನಾಳ ಒಡೆದಾಗ ರಕ್ತಸ್ರಾವ ಜಾಸ್ತಿ ಆಗಬಹುದು. ಆ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ಹೋಗಿ ಈ ಲಂಗ್ಸ್ ಟಚ್ ಆದಾಗ ತೂತಾಗಿ ಲಂಗ್ಸಿಂದ ಗಾಳಿ ಹೊರಗಡೆ ಬಂದು ನ್ಯೂಮೋಥೋರ್ಯಾಕ್ಸ್ ಆಗಬಹುದು. ಇದರಿಂದ ಶ್ವಾಸಕೋಶದ ತೊಂದರೆ, ಉಸಿರಾಟದ ತೊಂದರೆ ಅಥವಾ ಹಾರ್ಟ್ ರೇಟ್ ಏರಿಳಿತ ಆಗೋ ಚಾನ್ಸಸ್ಗಳು ಇರ್ತವೆ. ಇದು ಎಲ್ಲ ಪೇಷೆಂಟಲ್ಲೂ ಆಗುತ್ತೆ ಅನ್ನೋದಿಲ್ಲ, 100ರಲ್ಲಿ 3 ಜನಕ್ಕೆ ಈ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಇದು ಒಂದು ಕಡೆ ಆದರೆ, ಅಕಸ್ಮಾತ್ ನಾವು ಈ 3% ತೊಂದರೆಗೆ ಹೆದರ್ಕೊಂಡು ನಾವು ಐ ಸಿ ಡಿ ಹಾಕದೇ ಇದ್ದರೆ ಅಲ್ಲಿ ತುಂಬಿಕೊಂಡಿರೋ ನೀರು ಅಥವಾ ಕೀವು ಅಲ್ಲೇ ಉಳ್ಕೊಂಡಿರುತ್ತೆ. ಉಸಿರಾಟ ತೊಂದರೆ ಜಾಸ್ತಿ ಆಗಬಹುದು ಅಥವಾ ಕೆಮ್ಮು ಜಾಸ್ತಿ ಆಗ್ಬೋದು, ಕೆಲವು ಸಲ ಪ್ರಾಣಾಪಾಯ ಕೂಡ ಆಗಬಹುದು. ಸೊ ಕಾಂಪ್ಲಿಕೇಶನ್ ರೇಟ್ಸ್ ಇಫ್ ನಾಟ್ ಟ್ರೀಟೆಡ್ ಇಟ್ ವಿಲ್ ಬಿ ಹೈಯರ್, 70-80%. ಸೊ ಒಂದು ಕಡೆ ವೆರಿ ಹೈ ರಿಸ್ಕ್, ಇನ್ನೊಂದು ಕಡೆ ಲೆಸ್ ರಿಸ್ಕ್. ಆಗ ರಿಸ್ಕ್ ಆ್ಯಂಡ್ ಬೆನಿಫಿಟ್ ವೇ ಮಾಡಿ ನೋಡ್ತೀವಿ, ಲೆಸ್ ರಿಸ್ಕ್ ಕಡೆ ನಾವು ಹೋಗಿ ಈ ಟ್ಯೂಬ್ನ ಹಾಕಬೇಕಾಗ. ಅಕಸ್ಮಾತ್ ಈ ಟ್ಯೂಬ್ ಹಾಕ್ದೇ ರಕ್ತ ಅಲ್ಲೇ ಉಳ್ಕೊಳ್ತು ಅಂದರೆ ಇಮಿಡಿಯೇಟ್ ಆಗಿ ನಿಮ್ಗೆ ಏನು ತೊಂದರೆ ಆಗದೆ ಇರಬಹುದು. ಬಟ್ ಲೇಟರ್ ಡೇಸ್, 10-15 ಇಯರ್ಸ್ ಆದಮೇಲೆ ಆ ರಕ್ತ ಕಲ್ಲಿನ ಥರ ಆಗಬಹುದು, ಕೀವು ಕಲ್ಲಿನ ಥರ ಆಗಿ ಶ್ವಾಸಕೋಶ, ಆ ಭಾಗ ಶ್ವಾಸಕೋಶ ಕೆಲಸ ಮಾಡದಿರೋಂಗೆ ನಿಂತ್ಬಿಡ್ಬಹುದು. ಈಗ ನಿಮಗೆ 20-30 ವರ್ಷ ಇರಬೇಕಾದ್ರೆ ನಿಮ್ಮ ವಯಸ್ಸು ನಿಮಗೇನು ತೊಂದರೆ ಕಾಣದೇ ಇದ್ರು ಕೂಡ ನಿಮಗೆ 45-50 ವರ್ಷ ಆದಾಗ ಈ ತೊಂದರೆ ಕಾಣಕ್ಕೆ ಶುರು ಆಗಬಹುದು. ಸೊ ನಾವು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಐ ಸಿ ಡಿ ಸಜೆಸ್ಟ್ ಮಾಡ್ತೀವಿ ಹಾಗೂ ಐ ಸಿ ಡ್ರೈನ್ನ ಹಾಕ್ತೀವಿ. ಇದು ಸಿಂಪಲ್ ಪ್ರೊಸೀಜರ್ ಆಗಿರೋದ್ರಿಂದ ನಿಮ್ಮ ಡಾಕ್ಟರ್ಸ್ ನಿಮ್ಗೆ ಏನಾರ ನಿಮ್ಮ ಪೇಷೆಂಟ್ಸ್ಗೆ ಏನಾದ್ರು ಹೇಳಿದ್ರೆ ಐ ಸಿ ಡಿ ಹಾಕಬೇಕು ಅಂದರೆ ನೀವು ಧೈರ್ಯವಾಗಿ ಒಪ್ಪಿಗೆ ಕೊಡಬೇಕು ಅನ್ನೋದನ್ನ ನಾನು ಕೇಳ್ಕೊಳ್ತೀನಿ. ಇಷ್ಟು ಹೇಳಿ ನನ್ನ ಐ ಸಿ ಡಿ ಬಗ್ಗೆ ಮಾಹಿತಿನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.